ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಖುಷಿ ಅಂತ ಹೇಳಿ ಕುಕ್ ವಿತ್ ಖುಷಿ ಚಾನೆಲ್ ನ ನೀವು ಇಷ್ಟ ದಿನ ನೋಡ್ತಾ ಇದ್ರಿ ಸೋ ಅದು ನಾನೇನೆ ಸೋ ಇಷ್ಟ ದಿನ ನಾನು ರೆಸಿಪಿಗಳ ಹಾಕಿರೋದನ್ನ ನೋಡಿರಿ ತುಂಬಾ ಪ್ರೀತಿ ಕೊಟ್ಟಿರಿ ಬಟ್ ಆದ್ರೆ ಇವತ್ತು ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಉದ್ದೇಶ ಏನಂತಂದ್ರೆ ನನ್ನ ಚಾನೆಲ್ ಒಳಗೆ ಬಹಳ ವ್ಯೂಸ್ ಕಡಿಮೆ ಬರ್ಲಿಕತ್ತವು ಸಡನ್ ಆಗಿ ಬರ್ಲಿಕತ್ತದ ಸೋ ಹಿಂಗಾಗಿ ನಾನು ಕ್ಯಾಮೆರಾ ಫೇಸ್ ಮಾಡದೆ ಇದ್ರೂ ಕೂಡ ಇವತ್ತು ಮಾಡಲೇಬೇಕಾಯಿತು ಈ ವಿಡಿಯೋ ಮಾಡಲೇಬೇಕಾಯಿತು ಮುಖ್ಯವಾಗಿ ಏನಂತಂದ್ರೆ ನಾನು ಯೂಟ್ಯೂಬ್ಗೆ ಬಂದಿದ್ದ ಕಾರಣ ಏನಂತಂದ್ರೆ ಸ್ವಲ್ಪ ಹಾಗೇನೇ ನಂದು ಎಜುಕೇಶನ್ ಏನಿತ್ತು ಅದು ಎಲ್ಲಬೇಕಿತ್ತು ಅದರ ಜೊತೆಗೆ ನಾನು ಐಎಸ್ ಎಕ್ಸಾಮ್ ಬರೀತಾ ಇದ್ದೆ ಕೇಸ್ ಕೂಡ ನಾನು ಎರಡು ಮೂರು ಸಾರಿ ಮೀನ್ಸ್ ಬರ್ತಿದ್ದೆ ಅದರ ಟೈಮ್ನಾಗ ನಮ್ಮನೆಯ ಮಂದಿ ಮದುವೆ ಮಾಡಿದ್ರು ನನಗೆ ಇಷ್ಟು ದೂರ ಬರೋ ಏನಿದ್ದಿಲ್ಲ ಬಟ್ ಆದರೆ ಸಮಯ ಸಂದರ್ಭ ಹಂಗೆ ಮಾಡ್ತು ಸೊ ನಾನು ಈ ಕಡೆ ಬಂದೆ ಈ ಕಡೆ ಮದುವೆ ಮಾಡ್ಕೊಂಡು ಬಂದ ತಕ್ಷಣವೇ ಆ ಕಡೆಯೆಲ್ಲ ನನ್ನ ತವ್ರ ಮನೆಯವರೆಲ್ಲ ಕೈ ತೊಳ್ಕೊಂಡ್ಬಿಟ್ರು ಅದೇನಿತ್ತು ಏನೋ ಮೊದಲೇ ಪ್ರೀ ಪ್ಲ್ಯಾನಿಂಗ್ ಇತ್ತು ನನಗೆ ಗೊತ್ತಿಲ್ಲ ಎಲ್ಲರೂ ಕೈ ತೊಳ್ಕೊಂಡ್ರು ಸೊ ಅದಾದಮೇಲೆ ನಾನು ಕರ್ನಾಟಕಕ್ಕೆ ಬರೋದಕ್ಕೆ ಇನ್ನೂವರೆಗೂ ಆಗಕ್ಕತ್ತಿಲ್ಲ ಸೊ ಕೆಲವೊಂದು ಏನೋ ಸಂದರ್ಭನೂ ಕೂಡ ಬಂತು ಅತ್ತಿ ಮನೆ ಒಳಗೆ ಹೀಗಾಗಿ ನಾನು ನನ್ನ ಕಾಲ ಮೇಲೆ ನಿಲ್ಲಬೇಕನ್ನೋ ಒಂದೇ ಒಂದು ಇದಕ್ಕೆ ನಾನು ಸ್ವಲ್ಪ ಭಾಳ ಟೆನ್ಷನಾಗಿ ಓಡಾಡಕತ್ತಿದ್ದೆ ಹೆಂಗೆ ಮಾಡೋದಪ್ಪ ಅಂತ ಯಾಕಂದರೆ ಎಲ್ಲದಕ್ಕೂ ನೀವು ನಿಮ್ಮ ಕಾಲ ಮೇಲೆ ನಿಂತ್ರೆ ಎಲ್ಲ ಸಾಧ್ಯ ಹೀಗಾಗಿ ಒಬ್ಬರು ಸಜೆಸ್ಟ್ ಮಾಡಿದ್ದು ನನಗೆ ಅಡುಗೆ ಮನೆ ಚಾನಲ್ ಓಪನ್ ಮಾಡಿರಿ ನೀವು ಅಡುಗೆ ಮಾಡ್ತಿರಲ್ಲ ಸೊ ಮೇ ಬಿ ನಿಮಗೇನಾದರೂ ಆಗ್ಬೋದು ಅಂಥೇಳಿ ಸ್ಟಾರ್ಟಿಂಗ್ ಯಾವಾಗ ನಾನು ಮಾಡಿದ್ದೆ ಈ ಒಂದು ಚಾನಲ್ನ ಆವಾಗ ಭಾಳ ಚಲೋ ಚಲೋ ಜನ ರೆಸ್ಪಾಂಡ್ ಮಾಡಿದ್ರು ನನಗೆ ನೀವು ಯಾವುದೇ ವಿಡಿಯೋ ತೆಗೆದು ನೋಡ್ರಿ ನಂದು ಸೊ ಅದರೊಳಗೆಲ್ಲ ತುಂಬ ಚಲೋ ರೆಸ್ಪಾಂಡ್ ಮಾಡ್ಯಾರ ಎಲ್ಲರೂ ಬಟ್ ಆದರೆ ಏನಾಯ್ತಂದರೆ ಇನ್ನೇನು ಒಂದು ವರ್ಷದಿಂದ ಆ್ಯಕ್ಚುಲಿ ನಾನು ಇದನ್ನು ಮಾಡ್ಲಿಕ್ಕತ್ತೀನಿ ಚಾನಲ್ನ ಹೋಪ್ ಇಟ್ಕೊಂಡು ಯಾಕಂದರೆ ನಂಗೆ ಕರ್ನಾಟಕಕ್ಕೆ ವಾಪಸ್ ಬರಬೇಕು ಏನೋ ಒಂದು ಇದರೊಳಗೆ ಮಾತು ಬಂತು ನಮ್ಮ ಅತ್ತಿ ಮನೆಯೊಳಗೆ ನಿನ್ನ ಹತ್ರ ದುಡ್ಡಿದ್ರೆ ನೀನು ನಿಮ್ಮ ಊರಿಗೆ ಸೇರು ಅಂತ ಹೇಳಿದರು ಅವ್ರು ನನಗೆ ಸೊ ಇಂಥ ಸಂದರ್ಭದಾಗ ನಾನು ಭಾಳ ಒದ್ದಾಡೀನಿ ನನಗೆ ಸಣ್ಣ ಮಗ ಅದನೊಬ್ಬವ ಮೂರು ವರ್ಷದವ ನಾನು ಈಗ ಅವ ಹುಟ್ಟಿದ ಒಂದು ಒಂದೂವರೆ ವರ್ಷಕ್ಕೆ ನಾನು ಇದನ್ನು ಓಪನ್ ಮಾಡಿದ್ದೆ ಬಟ್ ಈಗೂ ಕೂಡ ನಾನು ಏನು ಇದರಲ್ಲಿ ಏನು ಗ್ರೋತ್ ಸಿಗಾಕತ್ತಿಲ್ಲ ಯಾಕೆ ಹಿಂಗಾಯ್ತಂತ ನನಗೆ ಗೊತ್ತಿಲ್ಲ ಸ್ಟಾರ್ಟಿಂಗಲ್ಲಿ ಭಾಳ ಚಲೋ ಚಲೋ ವ್ಯೂಸ್ ಬರಾಕತ್ತಿದ್ದು ಬಟ್ ಸಡನ್ನಾಗಿ ವ್ಯೂಸ್ ಕಡಿಮೆ ಆಯಿತು ಹೀಗಾಗಿ ನನಗೆ ಏನು ಮಾಡಬೇಕಂತಲೇ ಗೊತ್ತಾಗಕ್ಕತ್ತಿಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಹತ್ರನೂ ನಾನು ಮಾತಾಡಿದ್ದೆ ಬಟ್ ಆದರೆ ನಿಮ್ಗೆ ಗೊತ್ತದ ಈ ಒಂದು ಸಮುದ್ರದೊಳಗೆ ಯಾರು ಯಾರಿಗೂ ಹೆಲ್ಪ್ ಮಾಡೋದಿಲ್ಲ ನಾನು ನಂದೆಲ್ಲ ಸಮಸ್ಯೆ ಹೇಳ್ಕೊಂಡಿದ್ದೆ ಆ್ಯಕ್ಚುಲಿ ಅವರೇನು ನನಗೇನು ಪ್ರಮೋಟ್ ಮಾಡಿರಿ ಅಂತ ನಾನು ಹೇಳಿರಲಿಲ್ಲ ಬಟ್ ಆದರೆ ಏನೇ ಒಂದು ಯಾಕೆ ಹಿಂಗೆ ಏನು ತಪ್ಪು ನಡೆದದ ನನ್ನ ಕಡೆಯಿಂದ ಅಂತ ಹೇಳಿ ಬಟ್ ಆದರೆ ಯಾರ ಹತ್ರನೂ ಇಷ್ಟೊಂದು ಟೈಮ್ ಇಲ್ಲ ಅನ್ನೋರು ಹಂಗೆ ಸ್ವಲ್ಪ ಇದು ಮಾಡಿದರು ಇದುವರೆಗೂ ಯಾರು ಕೂಡ ಎಷ್ಟೋ ಜನರಿಗೆ ಹೇಳ್ಕೊಂಡ್ರು ಏನೂ ಪ್ರಯೋಜನ ಆಗಿಲ್ಲ ಬಟ್ ನಾನು ಈ ವಿಡಿಯೋ ಮೂಲಕ ಯೂಟ್ಯೂಬ್ ಅವ್ರಿಗೆ ಹೇಳ್ಕೊತೀನಿ ಸೊ ಪ್ಲೀಸ್ ನನ್ನ ವೀಡಿಯೋಸ್ಗಳನ್ನ ಈ ರೀತಿ ವ್ಯೂಸ್ ತುಂಬ ಕಡಿಮೆ ಬರ್ಲಿಕ್ಕತ್ತರ ನಾನು ಭಾಳ ಕಷ್ಟದ ಬರ್ತೀನಿ ಮತ್ತೊಂದು ಇದರಿಂದ ಇನ್ನೂ ನಾನು ಮೋನಿಟೈಸೇಷನ್ ಆಗಿಲ್ಲ ಯಾವುದೇ ರೀತಿ ದುಡ್ಡು ಬರ್ಲಿಕ್ಕತ್ತಿಲ್ಲ ಈ ಚಾನಲಿಂದ ನನಗೆ ಬಟ್ ಆದರೂ ಏನೋ ಒಂದು ಆಸೆ ಇರ್ತದ ಮನುಷ್ಯಾಗ 5 ವರ್ಷ ಆಯ್ತು ನಾನು ಕರ್ನಾಟಕಕ್ಕೆ ಬರೋಕ್ಕಾಗಕ್ಕತ್ತಿಲ್ಲ ಏನೈತು ಅದನ್ನು ನಾನು ನಿಮ್ಮ ಮುಂದೆ ಎಲ್ಲರ ಮುಂದೆ ಇವತ್ತು ಹೇಳೀನಿ 5 ವರ್ಷದಿಂದ ನಾನು ಒಂದೇ ಒಂದು ಹೋಪ್ ಇಟ್ಕೊಂಡೆ ನೀವು ವಾಪಸ್ ಊರಿಗೆ ಬರೋಣ ಅಂತ ಹೇಳಿ ಬಟ್ ಆದರೆ ಇನ್ನೂರಿಗೂ ಆಗಕ್ಕತ್ತಿಲ್ಲ ಇದು ಯಾಕೆ ಹಿಂಗೆ ಆಗತ್ತಿತ್ತು ನನಗೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ಈ ಯೂಟ್ಯೂಬ್ದಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ದಯವಿಟ್ಟು ಈ ರೀತಿ ಅಕಸ್ಮಾತ್ 1 ವರ್ಷದವರೆಗೂ ಕಾದು ಚಲೋತಂಗೆ ವ್ಯೂಸ್ ಕೊಟ್ಟು ನಂತರ ಈ ರೀತಿ ಎಕ್ದಮ್ ಡೌನ್ ಮಾಡಿಬಿಟ್ರೆ ಅಂತಂದ್ರೆ ನನ್ನಂತೂ ಎಷ್ಟೋ ಜನ ಇರ್ತಾರೆ ಯೂಟ್ಯೂಬ್ನಾಗ ಏನೋ ಒಂದು ಇಟ್ಕೊಂಡು ಬಂದಿರ್ತಾರೆ ಯಾರ್ಯಾರಿಗೆ ಏನೇನು ಸಮಸ್ಯೆ ಇರುತ್ತೋ ಗೊತ್ತಿಲ್ಲ ಬಟ್ ಆದರೆ ಇವತ್ತು ಮೇ ಬಿ ನನಗೆ ತುಂಬ ನಿನ್ನೆ ರಾತ್ರಿಯಿಂದ ತುಂಬ ನಾನು ಸೋತು ಹೋಗ್ಬಿಟ್ಟೇನೆ ಆ್ಯಕ್ಚುಲಿ ಯಾಕೆ ಹಿಂಗೆ ಆಗ್ಲಿಕ್ಕತ್ತದಂತೂ ನನಗೆ ಗೊತ್ತಿಲ್ಲ ಒಂದೇ ಒಬ್ಬ ವ್ಯೂವರ್ಸು ಕರೆಕ್ಟಾಗಿ ವಿಡಿಯೋ ನೋಡ್ಲಿಕ್ಕತ್ತಿಲ್ಲ ಅಂದರೆ ಏನು ಅರ್ಥ ಆಯ್ತು ನನಗೆ ಅರ್ಥ ಆಗತ್ತಿಲ್ಲ ಆ್ಯಕ್ಚುಲಿ ನನ್ನ ಚಾನೆಲ್ ಒಳಗೆ 340 ಸಬ್ಸ್ಕ್ರೈಬರ್ ಆಗ್ಯಾರ ಇವಾಗ ಬಟ್ ಆದರೂ ಕೂಡ ಅದರೊಳಗೊಂದು 10 ಮಂದಿನೂ ಕರೆಕ್ಟಾಗಿ ವಿಡಿಯೋ ನೋಡ್ಲಿಕ್ಕತ್ತಿಲ್ಲ ಮೇ ಬಿ ಯೂಟ್ಯೂಬ್ದವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಆ್ಯಂಡ್ ದಯವಿಟ್ಟು ನನ್ನ ವೀಡಿಯೋಸ್ ಈ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ ವ್ಯೂಸ್ ಕೊಡ್ರಿ ಇದಕ್ಕೆ ಜನರು ಮುಂದಿಟ್ಟರೆ ಖಂಡಿತವಾಗ್ಲೂ ಅವ್ರು ವೀಡಿಯೋಸ್ ನೋಡೇ ನೋಡ್ತಾರೆ ಸೊ ನನಗೆ ಯಾರಿಗೆ ಏನು ಹೇಳಬೇಕಂತ ಯಾರ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೇಕಂತೂ ಗೊತ್ತಾಗಕ್ಕತ್ತಿಲ್ಲ ಓಕೆ ಸೊ ಮೇ ಬಿ ಅಕಸ್ಮಾತ್ ಇದೇ ರೀತಿ ಆದರೆ ನಂದು ಇದು ಲಾಸ್ಟ್ ವಿಡಿಯೋ ಈ ಚಾನಲ್ ಒಳಗೆ ನಾನೇನೇನು ಜಾಸ್ತಿ ವೀಡಿಯೋಸ್ ಹಾಕೋದ್ರ ಏನು ಹೋಪ್ ಇಟ್ಕೊಂಡಿಲ್ಲ ಮೇ ಬಿ ನಾನು ಈ ಯೂಟ್ಯೂಬ್ ಚಾನಲ್ನ ಕ್ಲೋಸ್ ಮಾಡ್ತೀನಿ ಅಂತ ಅಂದ್ಕೊಂಡೇನಿ ಯಾಕಂದರೆ ಈ ಹಿಂದೆ ಕೂಡ ನಾನು 2 ಚಾನಲ್ ಓಪನ್ ಮಾಡಿದ್ದೆ ಅದು ಕೂಡ ಏನೂ ಸಕ್ಸಸ್ ಆಗಲಿಲ್ಲ ಇದು 3ನೇ ಚಾನಲ್ಲು ದಿನನಿತ್ಯ ಇದೇ ಒಂದೇ ಕನಸಾಗಿರ್ತಿದ್ದೆ ಯಾವಾಗಲೂ
ರಾತ್ರಿ ಒಂದೇ ಒಂದು ಕನಸಿತ್ತು, ಕರ್ನಾಟಕಕ್ಕೆ ಬಂದು ಸೇರೋಣ ಅಂತ ಹೇಳಿ ನಮ್ಮ ಅತ್ತೆ ಮನೆಯಲ್ಲಿ ಒಂದೇ ಒಂದು ಮಾತು ನಾನು ಕೇಳಿದ್ದೆ, ನಿನ್ನ ಹತ್ರ ದುಡ್ಡಿದ್ದರೆ ನೀನು ಹೋಗು. ಸೊ ಈ ಒಂದು ಮಾತಿಗೆ ನಾನು ಏನು ಮಾಡ್ಕೊ ಅಂದ್ಕೊಂಡು ಮಾಡಿದೆ, ಯಾಕಂದರೆ ಆ ಟೈಮ್ನ ನಾನು ಎಲ್ಲಿಯೂ ನೌಕರಿ ಮಾಡೋ ಹಾಗಿಲ್ಲ. ನನ್ನ ಮಗ ಭಾಳ ಸಣ್ಣವದನ, ಅವನು ಇಂಥ ಈ ಪರ್ವದೊಳಗೆ ಯಾರ ಕೈ ಕೊಟ್ಟು ಹೋಗೋದ್ರೊಳಗೆ ಅರ್ಥ ಇರೋದಿಲ್ಲ. ಸೊ ಹೀಗಾಗಿ ನಾನು ಈ ಚಾನಲ್ ಓಪನ್ ಮಾಡಿದ್ದೆ. ಇವತ್ತು ತುಂಬ ಹಾರ್ಟ್ ಓಪನಾಗಿ ನಾನು ಹೇಳಿಕತೀನಿ. ಸೊ ಯೂಟ್ಯೂಬ್ದವರಿಗೆ ಒಂದೇ ಒಂದು ವಿನಂತಿ ಅಂದರೆ ದಯವಿಟ್ಟು ಈ ರೀತಿ ಮಾಡೋಕ್ಕೆ ಹೋಗಬೇಡ್ರಿ. ಸ್ವಲ್ಪ ನೋಡಿರಿ, ಅಕಸ್ಮಾತ್ ಚಾನಲ್ಗೆ ಏನಾದರೂ ನನ್ನ ಕಡೆಯಿಂದ ಏನು ತಪ್ಪಾಗಿದ್ದರೆ ನಾ ವ್ಯೂವರ್ಸ್ಗೂ ಅದನ್ನೇ ಹೇಳ್ತೀನಿ, ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸ್ರಿ. ಮತ್ತು ದಯವಿಟ್ಟು ಇನ್ನೇನಿದಕ್ಕಿಂತ ಹೆಚ್ಚಿನ ಹೇಳೋದಿಲ್ಲ ನಾನು. ಇದು ನಂದು ಮೇ ಬಿ ಕೊನೆಯ ವಿಡಿಯೋ ಕೂಡ ಆಗಿರ್ಬೋದು. ಓಕೆ ಸೊ ಓಕೆ.